ಐಟಿ ಸಂಸ್ಥೆಗಳಿಗೆ ಸೇರಿದಂತೆ ಆರ್ಥಿಕ ಸಂಸ್ಥೆಗಳಿಗೆ ಅಗತ್ಯವಾದ ಎಲ್ಲಾ ವ್ಯವಸ್ಥೆಗಳನ್ನು ಒಂದೇ ಸೂರಿನಡಿ ಹೊಂದಿರುವ ಅಜಂತಾ ಬಿಸಿನೆಸ್ ಸೆಂಟರ್ ವಿಜಯ್ ಕಾಪಿಕಾಡ್ ಮುಖ್ಯ ರಸ್ತೆಯಲ್ಲಿ ಉದ್ಘಾಟನೆಗೊಂಡಿತು. ಸರ್ಕಾರ ಘೋಷಿಸಿದ ಕರ್ನಾಟಕದ ಡಿಜಿಟಲ್ ಎಕಾನಮಿ ಮಿಷನ್ ಕಾರ್ಯಕ್ರಮ ಯೋಜನೆಯು ಸ್ಮಾರ್ಟ್ ಸಿಟಿ ಮಂಗಳೂರು ನಗರಕ್ಕೂ ವಿಸ್ತರಣೆ ಆಗುತ್ತಿದೆ. ಐಟಿ ಸಂಸ್ಥೆಗಳು ತಮ್ಮ ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸುವ ಉದ್ದೇಶದಿಂದ ಮಂಗಳೂರಿಗೆ ಬರುವ ಯೋಜನೆ ರೂಪಿಸಿದೆ. ಇದೀಗ ಮಂಗಳೂರಿನ ವಿಜಯ್ ಕಾಪಿಕಾಡ್ನಲ್ಲಿ ಅಜಂತಾ ಬಿಸಿನೆಸ್ ಸೆಂಟರ್ ಉದ್ಘಾಟನೆಗೊಂಡಿತು. ಶಾಸಕ ವೇದವ್ಯಾಸ್ ಕಾಮತ್ ಅವರು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಮೂಲಸೌಕರ್ಯ ಅಭಿವೃದ್ಧಿ ಹಲವು ರೀತಿಯ ಆರ್ಥಿಕ ಚಟುವಟಿಕೆಗಳಲ್ಲಿ ಮಂಗಳೂರು ಮುಂಚೂಣಿಯಲ್ಲಿದೆ. ಇದೀಗ ಸಾಫ್ಟ್ವೇರ್ ಕಂಪನಿಗಳಿಗೆ ಬೇಕಾದ ಎಲ್ಲ ಅಗತ್ಯ ವ್ಯವಸ್ಥೆಗಳನ್ನು ಒಂದೇ ಸೂರಿನಡಿ ಒದಗಿಸಿಕೊಡುವ ವಿನೂತನ ಪರಿಕಲ್ಪನೆ ಅಜಂತಾ ಬಿಸಿನೆಸ್ ಸೆಂಟರ್ನ ಮೂಲಕ ಮಂಗಳೂರಿನಲ್ಲಿ ಅನುಷ್ಠಾನಗೊಳ್ಳುತ್ತಿರುವುದು ಇಲ್ಲಿನ ಆರ್ಥಿಕ ಚಟುವಟಿಕೆಗೆ ದೊಡ್ಡ ಕೊಡುಗೆ ಎಂದರು. ಮಂಗಳೂರಿಗೆ ಒಂದು ಬಹಳ ಯಶಸ್ವಿಯಾದ ಇತಿಹಾಸ ನಿರ್ಮಾಣ ಆಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನಾನು ಶಾಸಕನಾಗಿ ಬಂದ ನಂತರ ನಾನಿರ್ಬಹುದು, ಮಾನವ ಸಚಿವರಿರ್ಬೋದು, ಗೌರವ ಹೆಗಡೆಯವರಿರ್ಬೋದು, ನಿರಂತರವಾಗಿ ಒಂದು ಈ ರೀತಿಯ ಕಾನ್ಸೆಪ್ಟನ್ನು ಹಲವು ಬಾರಿ ಆಲೋಚನೆ ಮಾಡಿದ್ದೀನಿ. ಅದನ್ನು ನಿಮ್ಗೆ ಗೊತ್ತಿದೆ, ಸರ್ಕಾರದ ವ್ಯವಸ್ಥೆ ಅಂತೇಳಿದರೆ ನಾವು ಆಲೋಚನೆ ಮಾಡಿದ ನಂತರ ವ್ಯವಸ್ಥೆ ಹೊಸತನದ ವ್ಯವಸ್ಥೆ ಅನುಷ್ಠಾನ ಮಾಡಬೇಕು ಅಂತೇಳಿ ಆದರೆ ಬಹಳಷ್ಟು ಸಿಸ್ಟಮ್ ಮತ್ತು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಫಾಲೋ ಮಾಡಬೇಕು. ಅದು ಈ ಚಿಂತನೆ ಈ ಕಾನ್ಸೆಪ್ಟ್ ಅವರು ಮಾತಾಡಿದಾಗ ನನ್ನಂಥ ಯುವಕ ಶಾಸಕರಿಗೆ ಬಹಳಷ್ಟು ಮನಸ್ಸು ಇದು ಮಾಡಬಹುದು ಮಾಡಬೇಕು ಅಂತೇಳುವಂಥ ಚಿಂತನೆ ಇತ್ತು. ಆದರೆ ನಾವೆಲ್ಲ ಮಾತನಾಡಿದ್ದು ಆದರೆ ಅದನ್ನು ಅನುಷ್ಠಾನ ಮಾಡಿದ್ದು ನಮ್ಮ ಗೌರವಾನ್ವಿತ ವೇಳಿಕೆಯಲ್ಲಿ ಕೂತ್ಕೊಂಡಂಥ ಇದೆ ಎಲ್ಲ ಕಾರ್ಯಕರ್ತರುಗಳು ಇದನ್ನು ಪ್ರಾರಂಭ ಮಾಡಿದ್ದಾರೆ. ಒಂದು ನೂತನ ಕಾನ್ಸೆಪ್ಟನ್ನು, ವಂಡರ್ಫುಲ್ ಕಾನ್ಸೆಪ್ಟನ್ನು ಅವರು ಅಡಾಪ್ಟ್ ಮಾಡಿಕೊಂಡಿದ್ದಾರೆ. ಅನಂತರ ಪ್ರಮೋಟರ್ಸ್ ಮತ್ತು ಡೆವಲಪರ್ಸ್ ಆಗಿರುವ ರಾಮ್ ಮೋಹನ್ ಹೆಗಡೆ ಮತ್ತು ಭಾಸ್ಕರ್ ಗಡಿಯಾರ ಅವರು ಮಾತನಾಡಿ, ಅಗತ್ಯ ಸೌಲಭ್ಯಗಳನ್ನು ಹೊಂದಿರುವಂತಹ ಸ್ಥಳ ಹುಡುಕಾಟ ಮಾಡುವಂತಹ ಸಾಧ್ಯತೆ ಹೆಚ್ಚು. ಮಂಗಳೂರಿನ ಅಜಂತಾ ಬಿಸಿನೆಸ್ ಸೆಂಟರ್ ಅಂತಹ ಕಾರ್ಯಕ್ಷೇತ್ರಕ್ಕೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ನಿರಂತರವಾಗಿ ಒದಗಿಸಿಕೊಡುವ ಕೆಲಸ ಮಾಡಲಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕ್ರೆಡೈ ಅಧ್ಯಕ್ಷ ಪುಷ್ಪರಾಜ್ ಜೈನ್ ಕೊಡಿಯಾಲ್ ಬೈಲು, ಮಂಗಳೂರು ಪಾಲಿಕೆಯ ಕಾರ್ಪೊರೇಟರ್ ಸುಧೀರ್ ಶೆಟ್ಟಿ ಕಣ್ಣೂರು, ಮಂಗಳೂರು ಕೆಸಿಸಿಐ ಅಧ್ಯಕ್ಷ ಶಶಿಧರ್ ಪೈ, ಸಿಐಐ ಅಧ್ಯಕ್ಷ ಗೌರವ್ ಹೆಗ್ಡೆ ಉಪಸ್ಥಿತರಿದ್ದರು. ಸೌಜನ್ಯ ಹೆಗ್ಡೆ ಕಾರ್ಯಕ್ರಮ ನಿರೂಪಿಸಿದರು. ಅಜಂತಾ ಬಿಸಿನೆಸ್ ಸೆಂಟರ್ ತಳ ಅಂತಸ್ತು ಸೇರಿದಂತೆ 5 ಅಂತಸ್ತುಗಳನ್ನು ಹೊಂದಿದೆ. ಯಾವುದೇ ಉದ್ಯಮ ಸಭೆಗಳನ್ನು ನಡೆಸಲು ಸುಸಜ್ಜಿತವಾದ ಸಭಾಂಗಣ ಹೊಂದಿದೆ. ಸಂದರ್ಶಕರು ಬಂದಾಗ ಅವರ ಅಗತ್ಯವನ್ನು ಗಮನಿಸಿ ಅವರನ್ನು ನಿರ್ದಿಷ್ಟ ವಿಭಾಗಗಳಿಗೆ ಕರೆದೊಯ್ಯಲು ಸಂವಾದಾತ್ಮಕ ಹೆಲ್ಪ್ ಡೆಸ್ಕ್ ಇದೆ. ತರಬೇತಿ ವಿಚಾರ ಸಂಕಿರಣಗಳನ್ನು ನಡೆಸಲು ತರಬೇತಿ ಮತ್ತು ಸತ್ಕಾರದ ಸಭಾಂಗಣವನ್ನು ರೂಪಿಸಲಾಗಿದೆ. ಕಟ್ಟಡದ ತಳ ಅಂತಸ್ತಿನಲ್ಲಿ ಸುಮಾರು 70 ವಾಹನಗಳನ್ನು ನಿಲ್ಲಿಸಲು ಅವಕಾಶವಿದೆ. ಹೊರಭಾಗದಲ್ಲಿ ಉದ್ಯೋಗಿಗಳು ಮುಕ್ತವಾಗಿ ಮಾತನಾಡಲು ಬ್ರೇಕ್ಔಟ್ ಏರಿಯಾದ ಸೌಲಭ್ಯ ಕೂಡ ಇದೆ. ಶರತ್ ಸಾಲಿಯಾನ್, ವಿ4 ನ್ಯೂಸ್, ಮಂಗಳೂರು.